ಅಧ್ಯಾಯ 10. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನೀಶ್ವರನೇ, ಗುರುಗಳು ಗುರುವಾಪುರದಿಂದ ಹೊರಟು ಹೋದರೂ ಸಹಿತ ಅಲ್ಲಿಯ ಸ್ಥಾನ ಮಹಿಮೆಯು ಹೇಗೆ ಬೆಳೆಯುತ್ತಾ ಹೋಯಿತು? ದಯವಿಟ್ಟು ನನಗೆ ಹೇಳುವ ಕೃಪೆ ಮಾಡಬೇಕೆಂದು ಕೇಳಿಕೊಳ್ಳಲು ಸಿದ್ಧಮುನಿಯು ಈ ರೀತಿಯಾಗಿ ಹೇಳತೊಡಗಿದನು. ನಾಮಧಾರಕ, ಈ ವಿಷಯದಲ್ಲಿ ನಿನಗೆ ಸಂಶಯವು ಬರುವುದು ಸ್ವಾಭಾವಿಕವಾಗಿದೆ. ಆದರೆ ಶ್ರೀಗುರುವು ಮಹಾಮಹಿಮನು, ವಿಶ್ವವ್ಯಾಪಿಯಾದ ಪೂರ್ಣ ಬ್ರಹ್ಮಸ್ವರೂಪನು. ಶ್ರೀ ವಿಷ್ಣುವು ಪರಶುರಾಮ ಅವತಾರದಲ್ಲಿ ಚಿರಂಜೀವಿಯಾಗಿ ಉಳಿದಿದ್ದರೂ ಸಹಿತ ಆತನ ಮುಂದಿನ ಅವತಾರ ಪುರುಷನೆನಿಸಿದ ಶ್ರೀರಾಮನು ಅಯೋಧ್ಯೆಯಲ್ಲಿ ಜನಿಸಿದ್ದಾನೆಂಬುದನ್ನು ನೀನು ಕೇಳಿಲ್ಲವೇ? ಇದು ಕೂಡ ಹಾಗೆ. ಶ್ರೀ ಗುರು ಶ್ರೀಪಾದವಲ್ಲಭರು ಪುನರ್ ಅವತಾರಕ್ಕಾಗಿ ಅಲ್ಲಿಂದ ಅದೃಶ್ಯರಾದರೂ ಸಹಿತ ತಮ್ಮ ಅಂಶವನ್ನು ಅಲ್ಲಿ ಶಾಶ್ವತವಾಗಿ ನೆಲೆಗೊಳಿಸಿದ್ದಾರೆ. ಈ ಬಗ್ಗೆ ನಿನಗೆ ಮುಂದೆ ನಡೆದ ಒಂದು ನಿಜ ಘಟನೆಯನ್ನು ಹೇಳುವೆ, ಲಕ್ಷ್ಯಗೊಟ್ಟು ಕೇಳು. ಕಶ್ಯಪ ಗೋತ್ರದ ವಲ್ಲಭೇಶನೆಂಬ ಹೆಸರಿನ ಬ್ರಾಹ್ಮಣನು ವ್ಯಾಪಾರವನ್ನು ತನ್ನ ಜೀವನೋಪಾಯದ ಸಾಧನವನ್ನಾಗಿ ಮಾಡಿಕೊಂಡಿದ್ದನು. ಆತನು ಕುರುಗಡ್ಡೆಯ ಶ್ರೀಪಾದ ಶ್ರೀವಲ್ಲಭರ ಯಾತ್ರೆಗೆ ಪ್ರತಿ ವರ್ಷವೂ ತಪ್ಪದೆ ಹೋಗಿ ಸೇವೆ ಮಾಡಿ ಬರುವ ಪದ್ಧತಿಯನ್ನಿಟ್ಟುಕೊಂಡಿದ್ದನು. ಒಂದು ಸಲ ಆತನು ತನ್ನ ಮನಸ್ಸಿನಲ್ಲಿ ಈ ಸಲದ ವ್ಯಾಪಾರದಲ್ಲಿ ಲಾಭವಾದರೆ ಕುರುಗಡ್ಡೆಯಲ್ಲಿ ಸಹಸ್ರ ಬ್ರಾಹ್ಮಣರಿಗೆ ಇಚ್ಛಾಭೋಜನ ಮಾಡಿಸುವೆ ಎಂದು ಸಂಕಲ್ಪ ಮಾಡಿಕೊಂಡಿದ್ದನು. ಗುರು ಅನುಗ್ರಹದಿಂದ ಆತನಿಗೆ ಅಪೇಕ್ಷೆ ಪಟ್ಟದ್ದಕ್ಕಿಂತ 10 ಪಟ್ಟು ಹೆಚ್ಚಿನ ಲಾಭವು ಆ ವ್ಯಾಪಾರದಲ್ಲಿ ದೊರೆಯಿತು. ಆದ್ದರಿಂದ ಹರ್ಷಿತನಾದ ವಲ್ಲಭೇಶನು ಆ ದುಡ್ಡನ್ನೆಲ್ಲ ಒಂದು ಗಂಟು ಕಟ್ಟಿಕೊಂಡು ಕುರುಗಡ್ಡೆಗೆ ಕಾಲು ನಡಿಗೆಯಿಂದಲೇ ಹೊರಟನು. ಈತನು ಸಾಕಷ್ಟು ದುಡ್ಡು ಕಟ್ಟಿಕೊಂಡು ಹೊರಟಿರುವನೆಂಬ ವಿಷಯವು ಕೆಲವು ಜನ ದುಷ್ಟರಿಗೆ ಗೊತ್ತಾಯಿತು. ಅವರು ತಾವು ಕುರುಗಡ್ಡೆಗೆ ಹೊರಟುವರಂತೆ ಸೋಗು ಹಾಕಿಕೊಂಡು ವಲ್ಲಭೇಶನೊಂದಿಗೆ ಪ್ರಯಾಣ ಮಾಡತೊಡಗಿದರು. ದಾರಿಯಲ್ಲಿ ಏನಾದರೂ ಉಪಾಯ ಹೂಡಿ ಆತನಲ್ಲಿದ್ದ ದುಡ್ಡನ್ನು ಅಪಹರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಸರಳ ಮನಸ್ಸಿನ ವಲ್ಲಭೇಶನಿಗೆ ಇದಾವುದೂ ಗೊತ್ತಿರಲಿಲ್ಲ. ಇವರು ನನ್ನಂತೆಯೇ ಶ್ರೀಪಾದ ವಲ್ಲಭ ಗುರುಗಳ ಭಕ್ತರಾಗಿದ್ದು ಯಾತ್ರೆಗೆ ಹೊರಟಿದ್ದಾರೆಂದು ಆತನು ಭಾವಿಸಿಕೊಂಡಿದ್ದನು. ಹೀಗಾಗಿ ಅವರೊಂದಿಗೆ ಸ್ನೇಹದಿಂದ ಪ್ರಯಾಣ ಮಾಡುತ್ತಿದ್ದನು. ಒಂದು ರಾತ್ರಿ ಅವರು ಅರಣ್ಯ ಮಧ್ಯದಲ್ಲಿ ವಸತಿ ಮಾಡುವ ಪ್ರಸಂಗ ಬಂದಿತು. ಆ ಪ್ರದೇಶವು ನಿರ್ಜನವಾದದ್ದರಿಂದ ಆ ದುಷ್ಟರ ಯೋಜನೆಗೆ ಅನುಕೂಲವಾಯಿತು. ವಲ್ಲಭೇಶನು ನಿದ್ರಿಸುತ್ತಿರುವಾಗ ಆ ದುಷ್ಟರು ಆತನ ರುಂಡವನ್ನು ಆಯುಧದಿಂದ ತುಂಡರಿಸಿಬಿಟ್ಟರು ಹಾಗೂ ಆತನ ಬಳಿಯಲ್ಲಿದ್ದ ಹಣವನ್ನು ತೆಗೆದುಕೊಂಡು ಹೊರಡುವ ಪ್ರಯತ್ನದಲ್ಲಿದ್ದರು. ಆದರೆ ಅಷ್ಟರಲ್ಲಿಯೇ ಭಕ್ತವತ್ಸಲನಾದ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯು ಜಟ ಭಸ್ಮಗಳಿಂದ ಶೋಭಿಸುತ್ತಾ ತ್ರಿಶೂಲಪಾಣಿಯಾಗಿ ಅಲ್ಲಿ ಪ್ರಕಟನಾದನು ಹಾಗೂ ರುದ್ರಶಕ್ತಿಯಿಂದ ಆ ಕಳ್ಳರನ್ನೆಲ್ಲ ತ್ರಿಶೂಲದಿಂದ ತಿವಿದು ಕೊಲ್ಲತೊಡಗಿದನು. ಇನ್ನು ನಮಗೆ ಉಳಿಗಾಳವಿಲ್ಲವೆಂಬುದನ್ನು ತಿಳಿದುಕೊಂಡ ಒಬ್ಬನು ಮಾತ್ರ ಧಾವಿಸಿ ಬಂದು ಗುರುಗಳ ಕಾಲಿಗೆ ಬಿದ್ದನು. ಹಾಗೂ ಗುರುವೇ, ನಾನು ನಿರಪರಾಧಿ, ಇವರು ಹೀಗೆ ಮಾಡುವರೆಂದು ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿರಿ ಎಂದು ಅಂಗಲಾಚಿ ಬೇಡಿಕೊಂಡನು. ಗುರುಗಳು ಆತನು ಸಂಘದೋಷದಿಂದ ಕೆಟ್ಟವನೆಂಬುದನ್ನು ಅರಿತುಕೊಂಡರು ಹಾಗೂ ಆತನ ಕೈಯಲ್ಲಿ ಭಸ್ಮ ಕೊಟ್ಟು ವಲ್ಲಭೇಶನ ರುಂಡಮುಂಡಗಳನ್ನು ಕೂಡಿಸಿ ಸರ್ವಾಂಗಗಳಿಗೆ ಭಸ್ಮ ಲೇಪಿಸಲು ಆಜ್ಞೆ ಮಾಡಿದರು. ಆತನು ರುಂಡ ಮುಂಡಗಳನ್ನು ಒಂದುಗೂಡಿಸಿದನು. ಗುರುವಾಜ್ಞೆಯಂತೆ ವಲ್ಲಭೇಶನ ಮೈಗೆಲ್ಲ ಭಸ್ಮ ಲೇಪಿಸುತ್ತಾ ಹತ್ತಿರದಲ್ಲೇ ಕುಳಿತುಕೊಂಡನು. ಗುರುಗಳು ತಕ್ಷಣವೇ ಅದೃಶ್ಯರಾದರು. ವಲ್ಲಭೇಶನ ನಿದ್ರೆಯಿಂದೆಚ್ಚತ್ತವನಂತೆ ಎದ್ದು ಕುಳಿತನು. ಕಳ್ಳರೆಲ್ಲ ಹತರಾಗಿ ಬಿದ್ದಿರುವುದನ್ನು ಕಂಡು ಗಾಬರಿಯಿಂದ ಇದೇನು ಭೀಕರತೆ ಎಂದು ಜೀವದಿಂದ ಉಳಿದಿದ್ದ ವ್ಯಕ್ತಿಯನ್ನು ಕೇಳಿದನು. ಆ ವ್ಯಕ್ತಿಯು ನಡೆದ ಘಟನೆಯನ್ನೆಲ್ಲ ವಿವರವಾಗಿ ತಿಳಿಸಿದೊಡನೆಯೇ ಇದು ಶ್ರೀಪಾದ ಶ್ರೀವಲ್ಲಭ ಗುರುಗಳದೇ ಚಮತ್ಕಾರ ಎಂದು ಅರಿತುಕೊಂಡನು. ಗುರುಗಳಿದ್ದ ಆತನ ಭಕ್ತಿ ವಿಶ್ವಾಸಗಳು 100 ಪಟ್ಟು ಹೆಚ್ಚಾದವು. ಸತ್ತು ಬಿದ್ದಿರುವ ಕಳ್ಳರ ಬಳಿಯಲ್ಲಿದ್ದ ತನ್ನ ಹಣವನ್ನು ತೆಗೆದುಕೊಂಡು ತಡಮಾಡದೆ ಕುರುವಾಪುರಕ್ಕೆ ಬಂದು ತಲುಪಿದನು. ಅಲ್ಲಿ ವಲ್ಲಭೇಶನು ಆ ಹಣದಿಂದ 4,000 ಬ್ರಾಹ್ಮಣರಿಗೆ ಇಚ್ಛಾಭೋಜನ ಮಾಡಿಸಿದನು. ಅಂದ ಮೇಲೆ ನಾಮಧಾರಕ, ಶ್ರೀಪಾದ ಶ್ರೀವಲ್ಲಭ ಗುರುಗಳು ಇಂದಿಗೂ ಕುರುಗಡ್ಡೆಯಲ್ಲಿ ಗುಪ್ತವಾಗಿ ನೆಲೆಸಿರುವರೆಂಬ ವಿಷಯದಲ್ಲಿ ನೀನು ಸಂಶಯವನ್ನೇ ಕಳೆಯಬೇಡ ಎಂದು ನಾಮಧಾರಕನಿಗೆ ಸಿದ್ಧಮುನಿಗಳು ತಿಳಿಸಿದ್ದಾರೆಂಬಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 10ನೇ ಅಧ್ಯಾಯ ಮುಕ್ತಾಯವಾಯಿತು.